ಮಹಾರಾಷ್ಟ್ರದ ಕ್ಯಾಚ್ಮೆಂಟ್ ಏರಿಯಾ, ಕೃಷ್ಣಾ ನದಿ, ವೇದಗಂಗಾ, ದೂಧಗಂಗಾ, ಮಲಪ್ರಭಾ, ಘಟಪ್ರಭಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ತುಂಬ ಆರ್ಭಟವಾಗಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೂ 36 ಬ್ರಿಡ್ಜ್ಗಳು ಮುಳುಗಡೆ ಆಗಿವೆ. ಈಗಾಗಲೇ ಅಲ್ಲಿ ನಾವು ಎಲ್ಲ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಮತ್ತು ತಾವೆಲ್ಲ ನೋಡ್ತಿರೋ ಹಾಗೆ ಕಳೆದ 3 ದಿವಸದಿಂದ ನಾವು DC ಅವರು ಮತ್ತು CEO ಅವರು ಈ ಎಲ್ಲ ಭಾಗಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಂದ ನಮ್ಮ ಹಳ್ಳಿಗರನ್ನು ಅಲ್ಲಿಂದ ಸ್ಥಳಾಂತರ ಕೂಡ ಮಾಡುವಂಥ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ತಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಯಾರೂ ಕೂಡ ಈ ನೀರಿಗೆ ಇಳಿಬಾರ್ದು. ಅದು ತಮ್ಮ ಮನೆಗೆ ಹೋಗ್ಲಿಕ್ಕಾಗಿರ್ಬೋದು, ಮನೆಗೆ ಸಾಗಿಸ್ಲಿಕ್ಕೆ ಆಗಿರ್ಬೋದು, ಅಥವಾ ಮೀನುಗಾರಿಕೆ ಮಾಡಲಿಕ್ಕಾಗಿರ್ಬೋದು, ಇನ್ಯಾವುದೇ ಕಾರಣಕ್ಕೆ ಆಗಿರಬಹುದು. ಇದಕ್ಕೆ ಜಿಲ್ಲಾಡಳಿತದಿಂದ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬೋಟ್ನ ವ್ಯವಸ್ಥೆ ಮಾಡಿದೆ. ಮತ್ತು ಎಲ್ಲಿ ಹೋಗಲಿಕ್ಕೆ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ರಸ್ತೆಗಳನ್ನ ಆಲ್ರೆಡಿ ಬಂದ್ ಕೂಡ ಮಾಡಲಾಗಿ ಅಲ್ಲಿ ನಾವು ಬ್ಯಾರಿಕೇಡ್ಸು ಅಥವಾ ನಮ್ಮ ಸಿಬ್ಬಂದಿಗಳನ್ನ ಹಾಕಿದ್ದೀವಿ. ಇದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. 36 ಸೇತುವೆಗಳು ಮುಳುಗಡೆ ಆಗಿದೆ, ಎಕ್ಸೆಪ್ಟು ನ್ಯಾಷನಲ್ ಹೈವೇ. ನಮಗೆ ಈಗ ಸದ್ಯಕ್ಕೆ ಮಹಾರಾಷ್ಟ್ರ ಜೊತೆ ಎಲ್ಲ ಸಂಪರ್ಕಗಳನ್ನು ನಾವು ಬಂದ್ ಮಾಡಿದ್ದೀವಿ, ಯಾಕಂದರೆ ಎಲ್ಲ ಆ ಸಂಪರ್ಕ ಸೇತುವೆಗಳು ಆಲ್ರೆಡಿ ಮುಳುಗೋಗಿದ್ದಾವೆ.